good morning students. welcome you all to the online class on political science. today we are going to start our new chapter that is block 4, basic concepts. in this, chap in this block, you have many topics like liberty, equality, rights and law. so in today's class, let us discuss about the concept of liberty, its meaning, kinds and importance. So let us discuss about the concept of liberty. Okay, let us generally understand the concept of liberty. Liberty is derived from a Latin word "liber," which means free or independent. The concept of liberty occupies a very important role in civics. Andre, liberty in pada Latin. ಈ ಲಿಬರ್ಟಿ ಎನ್ನುವ ಆಂಗ್ಲ ಪದ ಏನಿದೆಯೋ ಅದು ಲ್ಯಾಟಿನ್ ಭಾಷೆಯ ಲಿಬರ್ ಎಂಬ ಪದದಿಂದ ಬಂದಿದೆ ಈ ಲಿಬರ್ ಎಂಬ ಪದವು ಮುಕ್ತ ಅಥವಾ ಸ್ವಾತಂತ್ರ್ಯ ಎಂಬ ಅರ್ಥವನ್ನು ಹೊಂದಿದೆ ಇನ್ನು ಈ ಸ್ವಾತಂತ್ರ್ಯದ ಪರಿಕಲ್ಪನೆ ಏನಿದೆಯೋ ಅದು ನಾಗರಿಕರಲ್ಲಿ ಅಂದರೆ ನಾಗರಿಕರಲ್ಲಿ ನಾಗರಿಕರ ಜೀವನದಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತವೆ ಇಟ್ಸ್ ಇಂಪಾರ್ಟೆಂಟ್ ಇನ್ ಎವ್ರಿ ಇಂಡಿವಿಜುವಲ್ಸ್ ಲೈಫ್ ವಿಚ್ ವ ವಿಚ್ ಕಾನ್ಸೆಪ್ಟ್

ಮನವಿಯನ್ನು ಮಾಡುವಲ್ಲಿ ಸಹಕರಿಸಿದ ಒಂದು ಪರಿಕಲ್ಪನೆಯಾಗಿದೆ ಯಾವುದು ಸ್ವಾತಂತ್ರ್ಯ ಎಂಬುವಂಥದ್ದು ಅಥವಾ ಲಿಬರ್ಟಿ ಇದು ಅನೇಕ ಯುದ್ಧಗಳ ಮತ್ತು ಕ್ರಾಂತಿಗಳ ಮೂಲದಲ್ಲಿವೆ ಬಿಕಾಸ್ ಇನ್ ದ ನೇಮ್ ಆಫ್ ಲಿಬರ್ಟಿ ವಾರ್ ಬ್ಯಾಟಲ್ಸ್ ರೆವಲ್ಯೂಷನ್ಸ್ ಆ್ಯಂಡ್ ಸ್ಟ್ರಗಲ್ಸ್ ಹ್ಯಾವ್ ಟೇಕನ್ ಪ್ಲೇಸ್ ಇನ್ ದ ಹಿಸ್ಟ್ರಿ ಆಫ್ ಹ್ಯೂಮನ್ ಕೈ ಸಾರಿ ಮ್ಯಾನ್ಕೈಂಡ್ ಸೊ ಅಂದರೆ ಈ ಸ್ವಾತಂತ್ರ್ಯ ಈ ಸ್ವಾತಂತ್ರ್ಯ ಪರಿಕಲ್ಪನೆಗಳ ಪರಿಕಲ್ಪನೆಗಾಗಿ ಅನೇಕ ರೀತಿಯಾದಂತಹ ಯುದ್ಧ ಕ್ರಾಂತಿ ಮತ್ತು ಹೋರಾಟಗಳು ನಾವು ಮಾನವ ಕುಲದ ಇತಿಹಾಸದಲ್ಲಿ ನಡೆದುದನ್ನು ಕಾಣುತ್ತೇವೆ ವಿನ್ ಯು ಯು ನೋ ವೆನ್ ಇಟ್ ಈಸ್ ಫಾರ್ ಇನ್ಸ್ಟೆನ್ಸ್ ವಿ ಆಲ್ ನೋ ದ್ಯಾಟ್ ಲೈಕ್ ದ ಫ್ರೆಂಚ್ ರೆವಲ್ಯೂಷನ್ ವಾಸ್ ಫಾಟ್ ಫಾರ್ ಅಪ್ ಹೋಲ್ಡಿಂಗ್ ದ ಐಡಿಯಲ್ಸ್ ಆಫ್ ಲಿಬರ್ಟಿ ಈಕ್ವಾಲಿಟಿ ಆ್ಯಂಡ್ ಫ್ರೆಟರ್ನಿಟಿ so uh, as you all know that french revolution it was fought for uh, fought for these ideals for example liberty equality fraternity we also say that you know contributions of french revolution is ದ ಮೇನ್ ಐಡಿಯಲ್ಸ್ ಮೇನ್ ಐಡಿಯಲ್ಸ್ ಲೈಕ್ ಲಿಬರ್ಟಿ ಈಕ್ವಾಲಿಟಿ ಫ್ರೆಟರ್ನಿಟಿ ಅಂದರೆ ಈ ಫ್ರೆಂಚ್ ಮಹಾಕ್ರಾಂತಿ ಏನಿದೆಯೋ ಈ ಮಹಾಕ್ರಾಂತಿ ಒಂದು ನಡೆದದ್ದು ಸ್ವಾತಂತ್ರ್ಯ ಸಮಾನತೆ ಮತ್ತು ಭ್ರಾತೃತ್ವದಂತಹ ಆದರ್ಶಗಳನ್ನೇ ತಿಳಿಯಲಿಕ್ಕಾಗಿ ಅಷ್ಟೇ ಅಲ್ಲದೆ ಫ್ರೆಂಚ್ ಮಹಾಕ್ರಾಂತಿಯ ಕೊಡುಗೆ ಏನೆಂದು ಏನೆಂದು ಕೇಳಿದಾಗ ನಾವು ನಮಗೆ ಉತ್ತರ ಇತಿಹಾಸದಲ್ಲಿ ನಮಗೆ ಸಿಗುವಂಥ ಉತ್ತರ ಅದರ ಮಹಾ ಕೊಡುಗೆ ಅನ್ನುವಂಥದ್ದು ಸ್ವಾತಂತ್ರ್ಯ ಸಮಾನತೆ ಮತ್ತು ಭ್ರಾತೃತ್ವ ಎನ್ನುವಂತಹ ಆದರ್ಶಗಳನ್ನು uh so uh so that is why we refer this uh, that is why we refer liberty as you know it uh, it had a very big influence uh on french revolution uh that is why we say that it has taken uh

ತನ್ನ ಸ್ವಾತಂತ್ರ್ಯವನ್ನು ಅನುಭವಿಸಲು ಹಾಗೂ ತನಗಿಷ್ಟ ಬಂದಂತೆ ವರ್ತಿಸಲು ಇರುವ ಅನಿಯಂತ್ರಿತ ಸ್ವಾತಂತ್ರ್ಯ ಆದರೆ ಈ ರೀತಿಯ ಅನಿಯಂತ್ರಿತ ಸ್ವಾತಂತ್ರ್ಯ ಎನ್ನುವಂಥದ್ದು ಸಮಾಜದಲ್ಲಿ ಇರಲು ಸಾಧ್ಯವಿಲ್ಲ ಬಿಕಾಸ್ ಸಿ ಎವ್ರಿ ಇಂಡಿವಿಜುವಲ್ ಹ್ಯಾ ಎವ್ರಿ ಇಂಡಿವಿಜುವಲ್ ಹ್ಯಾಸ್ ಫ್ರೀಡಮ್ ಸೊ ಎವ್ರಿ ಬಡಿ ಕ್ಯಾನ್ ಎಂಜಾಯ್ ದೇವರ್ ಫ್ರೀಡಮ್ ಬಟ್ Along with their freedom, they have certain rules and regulations which is given by the state through law that has to be followed by every individual. That has to be followed by every individual. So, this point says that liberty means the unrestricted freedom of the individual to do anything he likes to do, but this sort of unrestricted liberty is not possible in society. ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನ ಸ್ವಾತಂತ್ರ್ಯವನ್ನು ಅನುಭವಿಸಲು ಹಾಗೂ ತನಗಿಷ್ಟ ಬಂದಂತೆ ವರ್ತಿಸಲು ಇರುವ ಅನಿಯಂತ್ರಿತ ಸ್ವಾತಂತ್ರ್ಯ ಆದರೆ ಈ ರೀತಿಯ ಅನಿಯಂತ್ರಿತ ಸ್ವಾತಂತ್ರ್ಯ ಏನಿದೆಯೋ ಅದು ಸಮಾಜದಲ್ಲಿ ಸಾಧ್ಯವಿಲ್ಲ ವ್ಯಕ್ತಿ ಸಮಾಜದಲ್ಲಿ ಸಾಧ್ಯವಿಲ್ಲ ನಾಟ್ ಪಾಸಿಬಲ್ ಇನ್ ಸೊಸೈಟಿ ಸೊ ನೆಕ್ಸ್ಟ್ ಪಾಯಿಂಟ್ ಲಿಬರ್ಟಿ ಈಸ್ ನಾಟ್ ಅ ಲೈಸೆನ್ಸ್ ಟು ಡೂ ಎನಿಥಿಂಗ್ ಒನ್ ಪ್ಲೀಸಸ್ ಆ್ಯಸ್ ದಿಸ್ ವುಡ್ ಎಂಡ್ ಅಪ್ ಇನ್ ಅನಾರ್ಕಿ the very extreme of liberty so now if we see everybody is given a chance to uh, enjoy their freedom everybody is actually everybody is given a chance to enjoy their freedom but you know what happens means if you give full maximum uh, liberty to everybody you know in the state you we can see ಇಟ್ ವಿಲ್ ಬಿ ಇಟ್ ವುಡ್ ಎಂಡಪ್ ಇನ್ ಅನಾರ್ಕಿ ದ ವೆಕ್ ವೆರಿ ಎಕ್ಸ್ಟ್ರೀಮ್ ಆಫ್ ಲಿಬರ್ಟಿ ಸೊ ಇಫ್ ದೆರ್ ಇಸ್ ನೋ ದೆರ್ ಇಸ್ ನೋ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇನ್ ಸೊಸೈಟಿ ಮೀನ್ಸ್ ವೈ ಎಲ್ ಎಂಜಾಯಿಂಗ್ ದಿಸ್ ಕೈಂಡ್ ಆಫ್ ಫ್ರೀಡಮ್ ದಿಸ್ ವುಡ್ ಎಂಡಪ್ ವಿತ್ ದ ಅನಾರ್ಕಿ ಅಂದರೆ ಒಂದು ವೇಳೆ ಯಾವುದೇ ರೀತಿಯಾದಂತಹ ವ್ಯಕ್ತಿಗೆ ಮನಬಂದಂತೆ ವರ್ತಿಸಲು ಸ್ವಾತಂತ್ರ್ಯಕ್ಕೆ ಅವಕಾಶ ನೀಡಿ ನೀಡಿದರೆ ನೀಡಿದರೆ ಅಲ್ಲಿ ಏನಾಗುತ್ತೆ ಅಂದರೆ ಯಾವುದೇ ರೀತಿಯಾದಂತಹ ಒಂದು ಕಾನೂನು ಅಥವಾ ನೀತಿ ನಿಯಮಗಳು ಇಲ್ಲ ಅಂತಂದರೆ ಆ ರಾಜ್ಯದಲ್ಲಿ ನಾವು ಅರಾಧ ಅರಾಜಕತೆಯನ್ನು ಕಾಣುತ್ತೇವೆ ಅದಕ್ಕಾಗಿ ಏನು ಏನು ಅದಕ್ಕಾಗಿ ನಾವು ಏನು ಮಾಡುವಂಥದಂದರೆ ಈ ರಿಸ್ಟ್ರಿಕ್ಷನ್ಸ್ ಆರ್ ನೆಸಸರಿ ಯು ಕೆನ್ ಸಿ ದ ನೆಕ್ಸ್ಟ್ ಪಾಯಿಂಟ್ ರಿಸ್ ಬಿಕಾ ಬಿಕಾಸ್ ಆಫ್ ದ್ಯಾಟ್ ಅನಾರ್ಕಿ ಎನ್ನುವಂಥದ್ದು ಸಮಾಜದಲ್ಲಿ ಬರಬಾರ್ದು ಅನಾರ್ಕಿ ದ ಕೈಂಡ್ ಆಫ್ ಅನಾರ್ಕಿ ಶುಡ್ ನಾಟ್ ಬಿ ಶುಡ್ ಶುಡ್ ನಾಟ್ ಬಿ ದೇರ್ ಇನ್ ಸೊಸೈಟಿ ದ್ಯಾಟ್ಸ್ ವೈ

ರಾಜ್ಯದಲ್ಲಿ ನಿರ್ಬಂಧಗಳು ಇರಬೇಕು ಯಾವಾಗ ಸ್ವಾತಂತ್ರ್ಯ ತ ಸ್ವಾತಂತ್ರ್ಯವನ್ನು ವ್ಯಕ್ತಿ ಅನುಭವಿಸು ಅನುಭವಿಸಲು ಅವಕಾಶ ಇದ್ದಲ್ಲಿ ಅಲ್ಲಿ ಕೆಲವೊಂದು ನಿರ್ಬಂಧಗಳು ಇರಬೇಕು ಒಂದು ವೇಳೆ ನಿರ್ಬಂಧಗಳು ಎನ್ನುವಂಥದ್ದು ನಿರ್ಬಂಧಗಳು ಎನ್ನುವಂಥದ್ದು ಸಾಮಾನ್ಯ ಕಲ್ಯಾಣದ ಹಿತದೃಷ್ಟಿಯಿಂದ ಅಗತ್ಯ ರಿಸ್ಟ್ರಿಕ್ಷನ್ಸ್ ಆರ್ ನೆಸಸರಿ ಇನ್ ದ ಇಂಟ್ರೆಸ್ಟ್ ಆಫ್ ಜನರಲ್ ವೆಲ್ಫೇರ್ ಸೊ ದೇ ಆರ್ ಇಂಪೋಸ್ಡ್ ಇನ್ ದ ಫಾರ್ಮ್ ಆಫ್ ಲಾಸ್

ಸಮಾಜದಲ್ಲಿ ನಿರ್ಬಂಧಗಳು ಇರಬೇಕು ಯಾತಕ್ಕಾಗಿ ಅಂದರೆ ಸಮಾಜದ ಕಲ್ಯಾಣದ ಹಿತದೃಷ್ಟಿಯಿಂದ ಇಲ್ಲದಿದ್ದರೆ ಕ್ಯಾ ಯಾವ ಯಾವೊಂದು ಗುಂಪು ಸ್ವಾತಂತ್ರ್ಯವನ್ನು ಅನುಭವಿಸ್ತು ಆ ಗುಂಪಿಗೆ ಮಾತ್ರ ಆ ಸ್ವಾತಂತ್ರ್ಯ ಅನುಭವಿಸುವ ಅವಕಾಶಗಳು ಇರ್ತವೆ ಈ ರೀತಿ ನಿರ್ಬಂಧ ಇದ್ದಾಗ ಎಲ್ಲರೂ ಎಲ್ಲರೂ ಒಂದು ಸ್ವಾತಂತ್ರ್ಯವನ್ನು ಒಂದೇ ರೀತಿಯಲ್ಲಿ ಸಮಾನವಾಗಿ ಒಂದು ಅನುಭವಿಸುವಂತಹ ಅವಕಾಶಗಳು ಇರುತ್ತವೆ ಈ ನಿರ್ಬಂಧಗಳನ್ನು ನಾವು ಕಾನೂನು ಮೂಲಕ ಕಾಣುತ್ತೇವೆ ಕಾನೂನು ಒಂದು ಸ್ವಾತಂತ್ರ್ಯದ ಸ್ಥಿತಿಯಾಗಿ ಆಗಿದ್ದು ಕಾನೂನುಗಳು ಸ್ವಾತಂತ್ರ್ಯಕ್ಕೆ ನಿರ್ಬಂಧಿಗಳಾಗಿದ್ದರೂ ಅತಿಯಾದ ಅಥವಾ ಕಟ್ಟುನಿಟ್ಟಾದಂತಹ ನಿರ್ಬಂಧಗಳು ವ್ಯಕ್ತಿಯ ಅದೇ ಕಾನೂನುಗಳು ಇರಬೇಕು ಆದರೆ ಈ ಅತಿಯಾದಂತಹ ಅತಿಯಾದ ಅಥವಾ ಕಟ್ಟುನಿಟ್ಟಾದ ನಿರ್ಬಂಧಗಳು ವ್ಯಕ್ ಇದ್ದರೆ ಅದು ಏನಾಗುತ್ತೆ ಅಂದರೆ ವ್ಯಕ್ತಿಯ ಬೌದ್ಧಿಕ ಅಥವಾ ನೈತಿಕ ಬೆಳವಣಿಗೆಗೆ ಅಡ್ಡಿಯನ್ನು ಉಂಟು ಮಾಡುತ್ತವೆ ಹಾಗಾಗಿ ಜನರಿಗಾಗಿ ಹೇರಿದ ಕಾನೂನುಗಳೇನಿದೆಯೋ ಅದು ಅದರ ಚೌಕಟ್ಟಿನಲ್ಲೇ ಕಾರ್ಯವನ್ನು ನಿರ್ವಹಿಸಬೇಕು so next point is liberty has two aspects that is they are a uh, negative aspect and positive aspects so negative liberty says that negative liberty implies that individual must be left alone to enjoy that means andre individual left individual uh, must be left alone to maximum liberty so you have so individual should have you know should have uh, should have Maximum liberty to enjoy. Maximum liberty to enjoy means. ಅಂದರೆ ನಗರ ನಕಾರಾತ್ಮಕ ಸ್ವಾತಂತ್ರ್ಯ ಏನು ಹೇಳುತ್ತೆ ಅಂದರೆ ವ್ಯಕ್ತಿಗೆ ಅವನ ಇಚ್ಛಾನುಸಾರ ವರ್ತಿಸುವ ಅಪರಿಮಿತವಾದಂತಹ ಸ್ವಾತಂತ್ರ್ಯ ಇರಬೇಕು ಪರಿಮಿತ ಅಂದರೆ ಅಲ್ಲಿ ಲಿಮಿಟೆಡ್ ಅಲ್ಲಿ ನಿಮಗೆ ಲಿಮಿಟೆಡ್ ಅಂದರೆ ಪರಿಮಿತ ಪರಿಮಿತ ಸ್ವಾತಂತ್ರ್ಯ ಏನು ಹೇಳಿದ್ರೆ ಅದೇ ಲಿಮಿಟೆಡ್ ಅಂದರೆ ಇಷ್ಟರ ಈ ಒಂದು ಲಿಮಿಟ್ ಒಳಗೆ ಮಾತ್ರ ನೀವು ಸ್ವಾತಂತ್ರ್ಯವನ್ನು ಅನುಭವಿಸುವಂತಹ ಮತ್ ಅನುಭವಿಸುವಂತಹ ಅಥವಾ ನಿಮಗೆ ಮನಬಂದಂತಹ ಇಚ್ಛಿಸುವಂತಹ ಸ್ವಾತಂತ್ರ್ಯ ಆದರೆ ಈ ಅಪರಿಮಿತ ಸ್ವಾತಂತ್ರ್ಯ ನಕಾರಾತ್ಮಕ ಸ್ವಾತಂತ್ರ್ಯ ಏನು ಹೇಳುತ್ತಂದರೆ ವ್ಯಕ್ತಿಗೆ ಅವನ ಅವನಿಗೆ ಬೇಕಾದ ಹಾಗೆ ಅಂದರೆ ಅವನ ಇಚ್ಛ ಇಚ್ಛೆಗೆ ಅನುಸಾರವಾಗಿ ವರ್ತಿಸುವ ಪರಿಮಿತ ಸ್ವಾತಂತ್ರ್ಯ ಬೇಕು ಅದಕ್ಕಾಗಿ ದನ ನೆಗೆಟಿವ್ ಲಿಬರ್ಟಿ ಎಂದು ಕರೆಯಲಾಗುತ್ತೆ ಇನ್ನು ಪಾಸಿಟಿವ್ ಲಿಬರ್ಟಿ ಇಫ್ ಇ ಸಿ ಪಾಸಿಟಿವ್ ಲಿಬರ್ಟಿ ಇಟ್ ಇಂಡಿಕೇಟ್ಸ್ ದ ಕ್ರಿಯೇಷನ್ ಆಫ್ ದೋಸ್ ಕಂಡೀಷನ್ಸ್ ವಿಚ್ ಹೆಲ್ಪ್ ಮ್ಯಾನ್ ಟು ಡೆವಲಪ್ ಹಿಸ್ ಪರ್ಸ್ನಾಲಿಟಿ ಟು ದ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಸಕಾರಾತ್ಮಕ ಸ್ವಾತಂತ್ರ್ಯ ಏನು ಹೇಳುವುದಂದರೆ ವ್ಯಕ್ತಿಗೆ ಅವನ ವ್ಯಕ್ತಿತ್ವವನ್ನು ವಿಕಾಸಪಡಿಸಲು ಬೇಕಾದ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡುವುದು ಇದು ಏನು ಮಾಡುತ್ತಂದರೆ ವ್ಯಕ್ತಿಯ ವಿಕಾಸಕ್ಕೆ ವಿಕಾಸ ವಿಕಾಸಕ್ಕಿರುವಂತಹ ಅಡೆತಡೆಗಳನ್ನು ಕಾನೂನಿನ ಮೂಲಕ ನಿವಾರಿಸುತ್ತದೆ ಸೊ ಪಾಸಿಟಿವ್ ಲಿಬರ್ಟಿ ಇಂಡಿಕೇಟ್ಸ್ ದ ಕ್ರಿಯೇಷನ್ ಆಫ್ ದೋಸ್ ಕಂಡೀಷನ್ಸ್ ವಿಚ್ ಹೆಲ್ಪ್ ಅಂದರೆ ದಿಸ್ ಕೈಂಡ್ ಆಫ್ ದಿಸ್ ಪಾಸಿಟಿವ್ ಲಿಬರ್ಟಿ ಹೆಲ್ಪ್ಸ್ ಇಂಡಿವಿಜುವಲ್ ಆರ್ ಅ ಮ್ಯಾನ್ ಟು ಡೆವಲಪ್ ಹಿಸ್ ಪರ್ಸ್ನಾಲಿಟಿ ಟು ದ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ವೆರಿ ಕ್ಯಾನ್ ಎಂಜಾಯ್ ವೆರಿ ಕ್ಯಾನ್ ವೆರಿ ಕ್ಯಾನ್ ಎಂಜಾಯ್ ಹಿಸ್ ಲಿಬರ್ಟಿ ಅಕಾರ್ಡಿಂಗ್ ಟು ದ ಅಕಾರ್ಡಿಂಗ್ ಟು ಹಿಸ್ wish or will okay so next let us move on to understand the definitions in your textbook there are five definitions you can choose and you can uh, you can write for exams any one or two definitions the first one is uh, given by professor lasky professor lasky according to professor lasky ಬೈ ಲಿಬರ್ಟಿ ಐ ಮೀನ್ ದ ಈಗರ್ ಮೇಂಟೆನೆನ್ಸ್ ಆಫ್ ದ್ಯಾಟ್ ಮೆಟ್ಮಾಸ್ಫಿಯರ್ ಇನ್ ವಿಚ್ ಮೆನ್ ಹ್ಯಾವ್ ದ ಆಪರ್ಚುನಿಟಿ ಟು ಬಿ ದೇ ಆರ್ ಬೆಸ್ಟ್ ಸೆಲ್ಸ್ ಲಾಸ್ಕಿ ಏನು ಹೇಳುತ್ತಾರೆಂದರೆ ಲಾಸ್ಕಿ ಅವರ ಪ್ರಕಾರ ಈ ಓಕೆ ವ್ಯಕ್ತಿಯ ವ್ಯಕ್ತಿತ್ವದ ಬೆಳವಣಿಗೆಗೆ ಅಡಚಣೆ ಉಂಟು ಮಾಡುವ ನಿರ್ಬಂಧಗಳನ್ನು ತೊಡೆದು ಹಾಕಿ ಆತನ ಜೀವನ ಸಂತುಷ್ಟವಾಗಿರುವಂತೆ ಮಾಡುವ ನಿರ್ಬಂಧ ಸಂತುಷ್ಟವಾಗಿರುವಂತೆ ಮಾಡಲು ಅಗತ್ಯ ವಾತಾವರಣ ಕಲ್ಪಿಸಿಕೊಡುವುದೇ ನಿಜವಾದ ಸ್ವಾತಂತ್ರ್ಯ ಎಂಬುದಾಗಿ ಯಾರು ಲಾಸ್ಕಿ ಅವರು ಅಭಿಪ್ರಾಯಪಟ್ಟಿದ್ದಾರೆ

ಅಥವಾ ತಾನು ಆನಂದಿಸುವ ಹಾಗೂ ತನಗೆ ಏನನ್ನು ಬೇಕಾದರೂ ಮಾಡಲು ಅಥವಾ ಅನುಭವಿಸಲು ಇರುವ ಸಾಮರ್ಥ್ಯ ಎಂಬುದಾಗಿದೆ ಎಂಬುದನ್ನು ಟಿ ಎಚ್ ರವರ ಎಂಬುದು ಟಿ ಎಚ್ ರವರ ಅಭಿಪ್ರಾಯವಾಗಿದೆ ಸೊ ಲೆಟಸ್ ಲುಕ್ ಎಟ್ ದ ಮೀನಿಂಗ್ ಆಫ್ ಲಿಬರ್ಟಿ ಸೊ ಲಿಬರ್ಟಿ ಇಸ್ ದ ಫ್ರೀಡಮ್ ಟು ಲಿವ್ ಯುವರ್ ಲೈಫ್ ಇನ್ ದ ವೇ ದ್ಯಾಟ್ ಯು ವಾಂಟ್

ಇದರ ಅರ್ಥ ಏನೆಂದರೆ ಸ್ವತಃ ಆಯ್ಕೆ ಮಾಡಿಕೊಳ್ಳುವಂತಹದ್ದು ಯೋಚಿಸುವ ಮತ್ತು ಕಾರ್ಯನಿರ್ವಹಿಸುವ ಶಕ್ತಿ ಅಂದರೆ ನಿರ್ವಹಿಸುವ ಶಕ್ತಿ ನಿಯಂತ್ರಣ ಅಥವಾ ನಿರ್ಬಂಧದಿಂದ ಸ್ವಾತಂತ್ರ್ಯವಾಗಿರುವುದು ಎಂಬುದರ ಎಂಬುದನ್ನು ಸೂಚಿಸುತ್ತದೆ ಯಾವುದು ಲಿಬರ್ಟಿ ಸೊ ಇಟ್ ಈಸ್ ದ ಕ್ವಾಲಿಟಿ ಇಂಡಿವಿಜುವಲ್ ಹ್ಯಾವ್ ಟು ಕಂಟ್ರೋಲ್ ದೇರ್ ಆ್ಯಕ್ಷನ್ಸ್ ಇಲ್ಲಿ ಏನಾಗುತ್ತೆ ಅಂದರೆ ಈ ಪ್ರತಿಯೊಬ್ಬ ವ್ಯಕ್ತಿಯು ತಮ್ಮದೇ ಆದ ಕಾರ್ಯಗಳನ್ನು ನಿಯಂತ್ರಿಸಬೇಕಾದದ್ದು ಬೇಕಾದ ಗುಣಮಟ್ಟ ಇದಾಗಿದ್ದು 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 ಒಟ್ಟಿನಲ್ಲಿ ಸ್ವಾತಂತ್ರ್ಯವು ಕೇವಲ ಸಂಯಮದ ಅನುಪಸ್ಥಿತಿಯಲ್ಲಿ ಮಾತ್ರವಲ್ಲದೆ ಅವಕಾಶದ ಉಪಸ್ಥಿತಿಯಲ್ಲಿಯೂ ಸಹ ಇದೆ ಎಂಬುದನ್ನು ತಿಳಿದುಕೊಳ್ಳಬೇಕಂದ್ರೆ ಟೇಕನ್ ಟುಗೆದರ್ ಇಟ್ ಮಸ್ಟ್ ಬಿ ಅನ್ ಅಂಡರ್ಸ್ಟುಡ್ ದ್ಯಾಟ್ ಲಿಬರ್ಟಿ ಎಕ್ಸಿಸ್ಟ್ ನಾಟ್ ನಾಟ್ ಮೇರ್ಲಿ ಇನ್ ದ ಆಬ್ಸೆನ್ಸ್ ಆಫ್ ರೀ ಬಟ್ ಇನ್ ದ ಪ್ರೆಸೆನ್ಸ್ ಆಫ್ ಆಪರ್ಚುನಿಟೀಸ್ ಆಸ್ ವೆಲ್ so it's not just you know uh, a liberty uh, liberty exists not merely in the absence of restraints but in the presence of opportunities as well also you can enjoy your uh, you know freedom so the following definition embraces both aspects of liberty it is given next, uh, next definition next definition of liberty uh, meaning of liberty. Liberty is the product of rights. It is the maximum opportunity to do desired things with a minimum of controls and regulations consonant with a well ordered society. So, liberty is a product of rights. It is the maximum opportunity. You have maximum opportunities to do desired things. Okay, you can do whatever you desired in a maximum possible, in a maximum opportunity. With the ಮಿನಿಮಮ್ ಆಫ್ ದಟ್ ಮೀನ್ಸ್ ಯು ಹ್ಯಾವ್ ಸರ್ಟೆನ್ ರೂಲ್ಸ್ ಸರ್ಟೆನ್ ಕಂಟ್ರೋಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬಟ್ ಯು ಹ್ಯಾವ್ ಮ್ಯಾಕ್ಸಿಮಮ್ ಅಪರ್ಚುನಿಟಿ ಟು ಡೂ ದ ಡಿಸೈಯರ್ಡ್ ಥಿಂಗ್ಸ್ ವಿಚ್ ಯು ಹ್ಯಾವ್ ಡಿಸೈಯರ್ಡ್ ಓಕೆ ಸೊ ಇಟ್ಸ್ ಸೇ ಇದು ಅರ್ಥವೆಂದರೆ ಈ ಕೆಳಗಿನ ಅರ್ಥದ ವ್ಯಾಖ್ಯಾನದಿಂದ ನಾವು ಏನು ತಿಳಿದುಕೊಳ್ಬೇಕನ್ ತಿಳಿದುಕೊಳ್ಳುವುದಂತೆ ಈ ಸ್ವಾತಂತ್ರ್ಯವು ಹಕ್ಕುಗಳ ಉತ್ಪನ್ನವಾಗಿದೆ ಇದು ಉತ್ತಮವಾಗಿ ಆದೇಶಿಸಲಾದ ಸಮಾಜದೊಂದಿಗೆ ಕನಿಷ್ಠ ನಿಯಂತ್ರಣ ಕಂಟ್ರೋಲ್ ಆ್ಯಂಡ್ ರೆಗ್ಯುಲೇಷನ್ ನಿಯಮ ಹೊಂದಾಣಿಕೆಯೊಂದಿಗೆ ತಮಗೆ ಬೇಕಾದ ಅಪೇಕ್ಷಿತ ಕೆಲಸಗಳನ್ನು ಮಾಡಲು ಇದ್ದು ಮಾಡಲು ಇದ್ದು ಇಲ್ಲಿ ಮಾಡಲು ಇರುವ ಮಾಡಲು ಇದು ಗರಿಷ್ಠ ಅವಕಾಶವಾಗಿದೆ ಇದು ಗರಿಷ್ಠ ಅವಕಾಶವಾಗಿದೆ ನಾವು ಅಸ್ ಲುಕ್ ಎಟ್ ದ ನೇಚರ್ ಆಫ್ ಲಿಬರ್ಟಿ ಅಸ್ ಲುಕ್ ಎಟ್ ದ ನೇಚರ್ ಆಫ್ ಲಿಬರ್ಟಿ ಸೊ ದೆರ್ ಆರ್ ಸಿಕ್ಸ್ ಪಾಯಿಂಟ್ಸ್ ದೀಸ್ ಆರ್ ನೇಚರ್ಸ್ ಆಫ್ ಲಿಬರ್ಟಿ okay so the, the idea of liberty must be analyzed in terms of the first point is liberty is a very precious condition in a state without which human beings cannot develop their personality so by this point we are, unders uh, we are understanding that everybody that means every human beings need liberty to enjoy their life to enjoy their life without liberty, uh, human beings cannot develop their personality. So, the main reason is why individual need liberty means they can, where liber, li, through uh, from liberty, every individual can develop their personality. So, this uh, point says that liberty is very precious condition in a state without which human beings. ಕೆನ್ ನಾಟ್ ಡೆವಲಪ್ ಅಂದರೆ ಸ್ವಾತಂತ್ರ್ಯವು ವ್ಯಕ್ತಿಯ ವ್ಯಕ್ತಿತ್ವ ವಿಕಾಸಕ್ಕೆ ರಾಜ್ಯದೊಳಗಿರುವ ಅಮೂಲ್ಯವಾದಂತಹ ಪರಿಸ್ಥಿತಿಯಾಗಿದೆ ಇದು ಇಲ್ಲದಿದ್ದರೆ ವ್ಯಕ್ತಿಗೆ ತನ್ನ ವ್ಯಕ್ತಿತ್ವ ವಿಕಾಸವನ್ನು ಮಾಡಿಕೊಳ್ಳಲು ಸಾಧ್ಯವಿಲ್ಲ ಎಂಬುದನ್ನು ಮೊದಲನೇ ಪಾಯಿಂಟಿಂದ ನಾವು ತಿಳಿದುಕೊಳ್ಳುತ್ತೇವೆ ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಲಿಬರ್ಟಿ ಇಂಪ್ಲಾಯ್ಸ್ ದ ಆಬ್ಸೆನ್ಸ್ ಆಫ್ ಸ್ಪೆಷಲ್ ಪ್ರಿವಿಲೇಜಸ್

ಓಕೆ ಸೊ ಎವ್ರಿ ಎವ್ರಿ ಒನ್ ಶುಡ್ ಎಂಜಾಯ್ ದ ಸೇಮ್ ಆಕ್ಸಸ್ ಟು ಪವರ್ ಆ್ಯಸ್ ಅದರ್ ಸ್ವಾತಂತ್ರ್ಯವೆನ್ನುವಂಥದ್ದು ಅಲ್ಲಿ ವಿಶೇಷ ಸವಲತ್ತುಗಳಿಲ್ಲ ದೆರ್ ಇಸ್ ನೋ ಸ್ಪೆಷಲ್ ಪ್ರಿವಿಲೇಜಸ್ ಪ್ರತಿಯೊಬ್ಬರಿಗೂ ಉಳಿದವರ ಹಾಗೆ ಅಧಿಕಾರಕ್ಕೆ ಬರಲು ಅವಕಾಶ ಇರತಕ್ಕದನ್ನುವಂಥದ್ದನ್ನು ಸೂಚಿಸುತ್ತವೆ

ಅಗತ್ಯ ಅಂಶವಾಗಿದೆ ಯಾವುದು ಲಿಬರ್ಟಿ ಲಿಬರ್ಟ್ ನೆಕ್ಸ್ಟ್ ಪಾಯಿಂಟ್ ಎಸ್ ಫೋರ್ತ್ ಒನ್ ಲಿಬರ್ಟಿ ಎಟ್ ದ ಸೇಮ್ ಟೈಮ್ ಡಸ್ ನಾಟ್ ಮೀನ್ ಲೈಸೆನ್ಸ್ ಅದರ್ವೈಸ್ ಇಟ್ ವಿಲ್ ಮೀನ್ ದ್ಯಾಟ್ ಮೈಟ್ ಬಿಕಮ್ಸ್ ರೈಟ್ ಆ್ಯಂಡ್ ದೇರ್ ಈಸ್ ದ ಸರ್ವೈವಲ್ ಆಫ್ ಓನ್ಲಿ ದ ಫಿಟ್ಟೆಸ್ಟ್ ಓಕೆ ಈ ಸ್ವಾತಂತ್ರ್ಯ ಎನ್ನುವಂಥದ್ದು ಸ್ವೇಚ್ಛಾಚಾರ ಲೈಸೆನ್ಸ್ ಅಲ್ಲ ಒಂದು ವೇಳೆ ಆ ಥರ ಒಂದು ವೇಳೆ ಆಗುತ್ತಿದ್ದರೆ ಬಲಪ್ರಯೋಗವೆಂಬುದೇನಿತ್ತು ಹಕ್ಕಿನ ರೂಪ ತಳೆದು ಅಲ್ಲಿ ಸಬಲರು ಮಾತ್ರ ಉಳಿ ಉಳಿಯುತ್ತಿದ್ದರು ಸಬಲರು ಮಾತ್ರ ಉಳಿತಿದ್ದರು ಇಟ್ಸ್ ನಾಟ್ ಲೈಕ್ ಇಟ್ಸ್ ನಾಟ್ ಲೈಕ್ ಯು ನೋ ಇಟ್ಸ್ ನಾಟ್ ಸೇ ಇಟ್ಸ್ ನಾಟ್ ಮೀನ್ ದ್ಯಾಟ್ ಇಟ್ ಈಸ್ ಲಿಬರ್ಟಿ ಈಸ್ ಲೈಸೆನ್ಸ್ ಸಿ ಬಿಕಾಸ್ ಯು ನೋ ಲಿಬರ್ಟಿ ಈಸ್ ಎಂಜಾಯ್ಡ್ ಬೈ ಎವ್ರಿ ಒನ್ ಇಫ್ ಯೂರ್ ಇಫ್ ಯು ಮೀನ್ ದ್ಯಾಟ್ ಇಟ್ ಈಸ್ ಲೈಸೆನ್ಸ್ ಇಟ್ ವಿಲ್ ಮೀನ್ ದ್ಯಾಟ್ ಮೈಟ್ ಬಿಕಮ್ಸ್ ರೈಟ್ ಆ್ಯಂಡ್ ದೇರ್ ಈಸ್ ದ ಸರ್ವೈವಲ್ ಅಲ್ಲಿ ಕೇವಲ ಪ್ರಬಲರಿಗೆ ಅಥವಾ ಸಬಲರು ಏನಿರ್ತಾರೋ ಸಬಲರು ಮಾತ್ರ ಅಲ್ಲಿ ಉಳಿಯುತ್ತಿದ್ದರು ಎಂಬುದನ್ನು ನಾವು ನಾಲ್ಕನೇ ಪಾಯಿಂಟಿಂದ ತಿಳಿದುಕೊಳ್ತೇವೆ ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಈಸ್ ದ ಫಿಫ್ತ್ ಒನ್ ಲಿಬರ್ಟಿ ಈಸ್ ಕ್ಲೋಸ್ಲಿ ಕನೆಕ್ಟೆಡ್ ಟು ರೈಟ್ಸ್ ದೇ ಕ್ಯಾನ್ ಬಿ ನೋ ಲಿಬರ್ಟಿ ಇಫ್ ದ ರೈಟ್ಸ್ ಆಫ್ ಸಮ್ ಡಿಪೆಂಡ್ ದ

in the full sense uh, there we need uh, you know uh, we need yeah there we need necessity uh, of equality of law in order to enjoy liberty there you can see everybody enjoys same kind of liberty everybody enjoys same amount of liberty where you can see uh, equality in the society so thus, ಲಿಬರ್ಟಿ ಈಸ್ ವೆರಿ ಕ್ಲೋಸ್ಲಿ ಕನೆಕ್ಟೆಡ್ ಟು ಲಾ ಲಾ ಪ್ರಮೋಟ್ಸ್ ದ ಎಂಜಾಯ್ಮೆಂಟ್ ಆಫ್ ಲಿಬರ್ಟಿ ದ ಅದರಿಂದಾಗಿ ಈ ಸ್ವಾತಂತ್ರ್ಯ ಎನ್ನುವಂಥದ್ದು ಕಾನೂನಿನೊಂದಿಗೆ ಹತ್ತಿರ ಸಂಬಂಧ ಹೊಂದಿದ್ದು ಸ್ವಾತಂತ್ರ್ಯ ಅನುಭವಿಸುವುದಕ್ಕೆ ಪ್ರತಿಯೊಬ್ಬ ಪ್ರತಿಯೊಬ್ಬ ಇಂಡಿವಿಜುವಲ್ ಪ್ರತಿಯೊಬ್ಬ ಪ್ರಜೆಯು ಈ ಸ್ವಾತಂತ್ರ್ಯವನ್ನು ಅನುಭವಿಸುವುದಕ್ಕೆ ಪೂರಕವಾಗಿರುತ್ತದೆ ಸೊ ಫ್ರಮ್ ದೀಸ್ ನೇಚರ್ ವಾಟ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಮೀನ್ಸ್ ಇಟ್ ಈಸ್ ಕ್ಲಿಯರ್ ದ್ಯಾಟ್ ದ ಎಂಫಸಿಸ್ ಮಸ್ಟ್ ಬಿ

ನಮಗೆ ನಿರ್ಬಂಧಗಳಿಲ್ಲದಿರುವುದಾಗಲಿ ಅಥವಾ ರಾಜ್ಯದಿಂದ ಮಿತಿ ದಾಗಲಿ ನಿಜವಾದ ಸ್ವಾತಂತ್ರ್ಯವಲ್ಲ ಈ ಎರಡೂ ಅಂಶಗಳ ಸಂಯೋಜನೆಯಿಂದ ಮತ್ತು ಸಾಮರಸ್ಯ ಪರಿಸ್ಥಿತಿಯ ಸ್ಥಾಪನೆಯಿಂದ ಮಾತ್ರ ಹೆಚ್ಚಿನ ಜನರು ಹೆಚ್ಚಿನ ಸ್ವಾತಂತ್ರ್ಯ ಅನುಭವಿಸಬಲ್ಲರು ಅಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಸ್ವಾತಂತ್ರ್ಯದ ಜೊತೆ ಸ್ವಾತಂತ್ರ್ಯ ಸಮಾಜದಲ್ಲಿ ಇದೆ ಆತನಿಗೆ ಸ್ವಾತಂತ್ರ್ಯವನ್ನು ಅನುಭವಿಸಬಹುದು ಮತ್ತು ಆ ಸ್ವಾತಂತ್ರ್ಯದ ಪ್ರಕಾರ ಆತ ತನ್ನ ತನಗೆ ಮನ ಬಂದಂತೆ ವರ್ತಿಸಬಹುದು ಆದರೆ ಆ ಸ್ವಾತಂತ್ರ್ಯ ಕಾನೂನಿನಿಂದ ಜಾರಿಪಟ್ಟ ನಿಯಮ ನೀತಿ ನಿಯಮಗಳಿಂದ ನೀತಿ ನಿಯಮಗಳ ಚೌಕಟ್ಟಿನೊಳಗೆ ಆತನಿಗೆ ಆ ಎಲ್ಲ ಸ್ವಾತಂತ್ರ್ಯವನ್ನು ಅನುಭವಿಸುವಂತಹ ಒಂದು ಅವಕಾಶ ಇದ್ದಾಗ ಅಲ್ಲಿ ಜನರು ಏನಾಗ್ತಾರೋ ಅವರು ಹೆಚ್ಚಿನ ಸ್ವಾತಂತ್ರ್ಯವನ್ನು ಅನುಭವಿಸಿ ಅನುಭವಿಸಬಹುದು ಎಂಬುದನ್ನು ನಾವು ಈ ನೇಚರ್ ಈ ಸ್ವಾತಂತ್ರ್ಯದ ಸ್ವರೂಪದಿಂದ okay so uh, that's okay so this is about nature of liberty in next video we will uh, learn about the kinds of liberty okay thank you for listening students